ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯಿಂದ ಎಲ್ಲ ನಮ್ಮ ಸ್ವಾಭಿಮಾನಿ ಸೈನಿಕರೊಟ್ಟಿಗೆ ಇವತ್ತೇನು ತಮಿಳುನಾಡಿಗೆ ನೀರಲು ಡೈಲಿ 10,000 ನೀರು ಬಿಡಲು ಆದೇಶ ಮಾಡಿದೆ ಕೇಂದ್ರ ಪ್ರಾಧಿಕಾರ. ಆ ಆದೇಶಕ್ಕೆ ಎಲ್ಲ ಎಲೆಕ್ಷನ್ಗೆ ಎಂ ಪಿ ಎಲೆಕ್ಷನ್ಗೆ ಎಲ್ಲಿ ಓಟ್ಗಳು ಬರದೇ ಹೋಯ್ತವೆ ಅಂತಲೋ ಅಥವಾ ಅವರನ್ನ ಓಲೈಸಿಕೊಳ್ಳೋಸ್ಕರನೋ ಏನೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀರು ಬಿಡಲು ಆದೇಶ ಮಾಡಿದ್ದಾರೆ, ಅದನ್ನ ಕೂಡಲೇ ತಡೆಹಿಡಿಬೇಕು. ಉಪ ಮುಖ್ಯಮಂತ್ರಿಗಳಿಗೂ ಸಹ ನೇರವಾದ ಸಂದೇಶವನ್ನ ಕೊಡ್ತಾ ಇದ್ದೀವಿ, ಕೂಡಲೇ ನೀರನ್ನ ಇವತ್ತಿಂದನೇ ನಿಲ್ಲಿಸಬೇಕು, ನಿಲ್ಲಿಸಿದೀವಿ ಅಂತೇಳಿ ಬರೀ ಮೇಲ್ನೋಟಕ್ಕೆ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಹರಿಯ ನೀರು ನೇರವಾಗಿ ತಮಿಳುನಾಡಿಗೆ ನೀರು ಹರಿತಾ ಇದೆ. ಯಾವುದೋ ನಮ್ಗೆ ಪ್ರಾಧಿಕಾರ ಆಕಾರ ಈಕಾರ ಗೊತ್ತಿಲ್ಲ, ನಮ್ಮ ರೈತರಿಗೆ ಆ ಸುತ್ತಮುತ್ತಲಿನಿರುವ ರೈತರಿಗೆ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮ ಬೆಳೆಗಳು ಒಣಗ್ತಾ ಇದಾವೆ, ಆದ್ರೆ ಪಕ್ಕದ ಮನೆಯವ್ರಿಗೆ ಸೀರೆ ಉಡ್ಸಕ್ ಹೋಗ್ತಾ ಇದೀವಿ ನಾವು. ನಮ್ಮನೆ ತಾಯಿಗೆ ಸೀರೆ ಇಲ್ದೇನೆ ನಮ್ಮನೆ ತಾಯಿ ಸೀರೆ ಅರ್ಧೋಗಿರೋ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಅದರಲ್ಲಿ ಅದನ್ನ ಕೂಡಲೇ ನಿಲ್ಲಿಸಬೇಕು. ಹಾಗೂ ಇಲ್ಲಿಂದ ನಿಲ್ಲಿಸದೇ ಹೋದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಕರವೇ ಸ್ವಾಭಿಮಾನಿ ಸೇನೆ ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟವನ್ನ ಮಾಡಬೇಕಾಗ್ತದೆ. ಅದು ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ನೀವು ಏನು 2 ತಿಂಗಳು 3 ತಿಂಗಳಾಗಿದೆ ನೀವು ಸರ್ಕಾರ ರಚನೆ ಮಾಡಿ, ಕೂಡಲೇ ನೀವು ಯಾವುದೇ ಒತ್ತಡಕ್ಕೆ ಮಣಿದೆ ಯಾವುದೇ ಗಿಮಿಕ್ಗೂ ಒಳಗಾಗದೆ ಕೂಡಲೇ ನೀರನ್ನು ನಿಲ್ಲಿಸಬೇಕು. ಯಾಕೆಂದ್ರೆ ಕಾವೇರಿ ನೀರು ಇಡೀ ಬೆಂಗಳೂರು ಜನಕ್ಕೆ ಅದೇ ಮುಖ್ಯವಾಗಿರುತ್ತೆ. ಕುಡಿಲಿಕ್ಕೆ ನಮಗೆ ನೀರಿಲ್ಲ, ನೀವು ತಮಿಳುನಾಡಿಗೆ ನೀರು ಬಿಡ್ತೀರಾ ಅಂದ್ರೆ ಇದು ಶೋಭೆ ತರದಲ್ಲ. ಕೂಡಲೇ ಇದನ್ನ ನಿಲ್ಲಿಸಬೇಕು ಅಂತ ಕರವೇ ಸ್ವಾಭಿಮಾನಿ ಸೇನೆ ಒತ್ತಾಯ ಮಾಡ್ತಾ ಇದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ 31 ಜಿಲ್ಲೆಗಳಲ್ಲಿ ಉಗ್ರವಾದ ಪ್ರತಿಭಟನೆಯೊಂದಿಗೆ ಇಡೀ ಕರ್ನಾಟಕ ಬಂದ್ ಕೊಡುವ ವ್ಯವಸ್ಥೆ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಹಾಗೂ ಉಪ ಮುಖ್ಯಮಂತ್ರಿಗಳಿಗೆ. ಮೇಡಮ್ ಕೈ ಇಟ್ಕೊಳ್ಳಿ ನೀವು, ಎಲ್ಲಾರು ಬನ್ರಿ ಒಳಗಡೆ ಬರ್ರಿ, ಹಂಗೆ ಬನ್ನಿ 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 ಅಲ್ಲೇ ಬನ್ನಿ ಅಜಯ್ ಉಪಾಧ್ಯಕ್ಷರ ಬನ್ನಿ ನೀವು ಬೇಗ ಸಿಗಲ್ಲ. ಮೇಡಮ್ ಇಬ್ರು ಮೇಡಮ್ ಕಾಣಿಸ್ತಾ ಇಲ್ಲ ಕಡೆ ಕಚೇರಿಗಳಿದ್ದಾವೆ, ಎಲ್ಲ ಕಡೆನೂ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಲವಂತ ಸಮಸ್ಯೆಗಳು ಬಂದಾಗ ಕಾವೇರಿ ವಿಚಾರ ಇರ್ಬೋದು, ನಮ್ಮ ನಾಡಿನ ನಾಡು ನುಡಿ ಜಲ ವಿಚಾರ ಅಂತ ಬಂದಾಗ ತಕ್ಷಣಕ್ಕೆ ನಾವು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತೀವಿ. ಸುಮಾರು ನೋಡಿರ್ಬೋದು ನೀವು ದೇವನಹಳ್ಳಿ ಸುಮಾರು 4-5 ಅಧಿಕಾರಿಗಳನ್ನು 6 ತಿಂಗಳ ಹೋರಾಟವನ್ನು ಮಾಡಿ ಅವ್ರಿಗೆ ಮನೆ ಕೊಡಿಸ್ಬೇಕು ಅಂತೇಳಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸಿದ್ದೀವಿ. ಅದೇ ಹಂಗೆ RTO ದೊಡ್ಡ ಹಗರಣ ಆಗಿತ್ತು, ಸುಮಾರು 500-600 RTO ಹಗರಣಗಳಾಗಿತ್ತು. ಅದನ್ನು ಮಾನ್ಯ ಆಗಿನ ಮಂತ್ರಿಗಳಾದಂಥ DC ತಮ್ಮಣ್ಣನವರಿದ್ದರು, BJP ಸರ್ಕಾರ ಇತ್ತು. ಆ
ಏನು ಒಂದು ಆದೇಶ ಮಾಡಿದ್ರು, ಆದೇಶವನ್ನು ರದ್ದು ಮಾಡೋವರೆಗೂ ಬಿಡಲಿಲ್ಲ. ಎಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು, ಬಹುಕೋಟಿ ಹಗರಣ, ಅದನ್ನು ಸಹ ರದ್ದು ಮಾಡಿಸ್ತು. ಹಾಗಾಗಿ ಯಾರು ಕಾರ್ಮಿಕರಿಗೆ ಅನ್ಯಾಯ ಆಗಿರಲಿ, ಕರವೇ ಸ್ವಾಭಿಮಾನಿ ಸೇನೆಯನ್ನ ಸಂಪರ್ಕ ಮಾಡಿ, ರೈತರಿಗೆ ಅನ್ಯಾಯ ಆಗಿರಲಿ, ಜನಸಾಮಾನ್ಯರನ್ನೇ ಆಗಿರಲಿ, ತಲೆಗೆ ಹಾಕಿದ್ದಾರೆ. ಇದು ಯಾವ ರೀತಿ ನಡ್ಸ್ಕೊಂಡು ಹೋಗ್ತೀರಾ? ಇದು ಅಷ್ಟು ಹೇಳ್ಕೊಳ್ಳೋಷ್ಟು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತೇಳಿದರೆ, ಈ ಕ್ಷೇತ್ರದಲ್ಲೇ ತುಂಬ ಜ್ವಲಂತರ ಸಮಸ್ಯೆಗಳಿದೆ, ಅವನ್ನೆಲ್ಲ ಪರಿಹರಿಸೋಕ್ಕೋಸ್ಕರ ನಾನು ಅಧ್ಯಕ್ಷರ ಹತ್ರ ಕೂತ್ಕೊಂಡು ಎಲ್ಲ ಒಂದು ರೂಪುರೇಷೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಈ ನಮ್ಮ ಯಶವಂತಪುರನ ಒಂದು ಒಳ್ಳೆ ಸುಸ್ಥಿತಿನ ತರೋದಕ್ಕೋಸ್ಕರ ನಾವು ಹೋರಾಡಲು ರೆಡಿ ಇದ್ದೀವಿ ಅಂತೇಳಿ ನಾನು ಅಧ್ಯಕ್ಷರ ಮುಂದೆ ಹೇಳ್ತಾ ಇದ್ದೀನಿ. ನಾವು ಕರ್ನಾಟಕ ಕೃಷ್ಣ ವೇದಿಕೆ ಸ್ವಾಭಿಮಾನಿ ಸೇನೆ ಲಿಂಗರಾಜ್ ಕೋಟ್ರು ನಮ್ಮ ರಾಜ್ಯಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಸುಮಾರು ಒಂದು 10 ವರ್ಷ ಹೋರಾಟ ಮಾಡ್ಕೊಂಡು ನಾವು ಬಂದಿದ್ದೀವಿ. ನಾವು ಅವ್ರದ್ದು ಮಾರ್ಗದರ್ಶನ ಹೇಗೆ ಅಂತ ಅಂದರೆ, ಈಗ ಯಾರು ನೊಂದ ಪರವಾಗಿ ಯಾರು ನೊಂದಿರ್ತಾರೆ ಅಂಥವ್ರ ಪರವಾಗಿ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಅವರು ಶಕ್ತಿ ಕೊಡುವಂಥ ಒಂದು ಅವರಲ್ಲಿ ಸಾಮರ್ಥ್ಯ ಇದೆ, ಅದನ್ನು ನಮಗೆ ಕಲಿಸಿದ್ದಾರೆ. ಮತ್ತು ಯಾವುದೇ ಒಂದು ಸಮಸ್ಯೆ ಎದುರಾದ್ರೂ ಇವರು ಆ ಸಮಸ್ಯೆಗಳನ್ನೆಲ್ಲ ಯಾವ ಎಲ್ಲ ಥರ ಸಮಸ್ಯೆಗಳನ್ನು ಪರಿಗಣಿಸಿ ಅದನ್ನು ಪರಿಹಾರ ಕೊಟ್ಟು ನಾವು ಆ ಒಂದು ಮಾರ್ಗ ನೋಡಿ ನಾವು ಕರ್ನಾಟಕ ರಕ್ಷಣೆವರೆಗೆ ಸ್ವಾಭಿಮಾನಿ ಸೇನೆಗೆ ಈಗ ಒಂದು 9 ವರ್ಷ ಆಯಿತು ಸೇರ್ಪಡೆಯಾಗಿ. ನಾವಿವತ್ತು ಆ ಒಂದು ಧೈರ್ಯ ನೋಡಿ ಮೆಚ್ಚಿ ಇವತ್ತು ಇಲ್ಲಿವರೆಗೂ ನಾವು ಈ ಒಂದು ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ. ಘಟಕದ ಅಧ್ಯಕ್ಷರಾದಂತಹ ಮಹೇಶ್ ಗೌಡ್ರು ಅವರು ಸಹ ವೇದಿಕೆ ಮೇಲೆ ಬರಬೇಕಂತ ಸ್ವಾಗತಿಸಿ. ಹಾಗೂ ನನ್ನ ಆತ್ಮ ಗೆಳೆಯರಂತ ಸುರೇಶ್ ಗಾಂಧಿ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಸಹ ವೇದಿಕೆ ಮೇಲೆ ಬರಬೇಕು. ಹಾಗೂ